ಎನ್ಎಸ್ ಟಿವಿಗೆ ಸ್ವಾಗತ. ನಾವು ಮಾರಿಕ ಕ್ಷತ್ರಿಯ. ಪಾಕ್ ಆಕ್ರಮಿತ ಭಾರತದಲ್ಲೂ ಕೂಡ ನಡೆಯಿತು ದಸರಾ ಪೂಜೆ. ಇದು 72 ವರ್ಷದ ಬಳಿಕ ಶಾರದಾ ಪೀಠದಲ್ಲಿ ಆಚರಿಸಲಾಯಿತು. ಎಸ್, ಶಂಕರಾಚಾರ್ಯರು ಕಾಶ್ಮೀರದಲ್ಲಿ ಸ್ಥಾಪಿಸಿದ ಶಾರದಾ ಪೀಠ ಅದೆಷ್ಟು ವರ್ಷಗಳಿಂದ ಪೂಜೆ ಪುನಸ್ಕಾರವನ್ನೇ ಕಟ್ಟಿಲ್ಲ. ಅದರಲ್ಲೂ ಪಾಕಿಸ್ತಾನ ಅದನ್ನ ಆಕ್ರಮಿಸಿಕೊಂಡ ಮೇಲೆ ಅಲ್ಲಿರೋ ಶಾರದಾ ಪೀಠ ನಿಜಕ್ಕೂ ಅಸ್ತಿತ್ವದಲ್ಲಿ ಇದೆಯೇ ಅನ್ನೋದು ದೊಡ್ಡ ಪ್ರಶ್ನೆಯಾಗಿತ್ತು. ಬಳಿಕ ಶಿಥಿಲಾವಸ್ಥೆ ತಲುಪಿದ ಪೀಠದ ಚಿತ್ರವೊಂದು ಶಾರದಾ ಪೀಠದ ಅಸ್ತಿತ್ವವನ್ನ ಸಾರಿತು. ಇದೀಗ ಅಲ್ಲಿ ಬರೋಬ್ಬರಿ 72 ವರ್ಷಗಳ ನಂತರ ವಿಶೇಷವಾಗಿ ಶಾರದಾ ಪೂಜೆ ನಡೆದಿದೆ. ಅಂದಾಗೆ ಈ ಪೂಜೆ ಶಾರದಾ ಪೀಠದಲ್ಲೇ ನಡೆದಿಲ್ಲ, ಅದರ ಬಳಿಯಲ್ಲೇ ಇರುವ ಕಿಶನ್ ಗಂಗಾ ನದಿಯ ದಂಡೆಯ ಮೇಲೆ ನಡೆದಿದೆ. ಕಾಶ್ಮೀರದ ಶಾರದಾ ಉಡಿಸಿ ಸಮಿತಿಯ ಶ್ರಮ ಈ ಪೂಜೆಯ ಹಿಂದಿದೆ. ಹಾಂಗ್ಕಾಂಗ್ ನಲ್ಲಿರುವ ವೆಂಕಟರಾಮನ್ ಹಾಗೂ ಸುಜಾತಾ ದಂಪತಿ ಹಾಗೂ ಸಮಿತಿಯ ಸದಸ್ಯರು ಶಾರದಾ ಪೀಠದಲ್ಲಿ ಪೂಜೆ ಸಲ್ಲಿಸುವುದಕ್ಕಾಗಿಯೇ ಅಧಿಕೃತ ವೀಸಾದ ಮೇಲೆ ಮುಜಫರಾಬಾದ್ಗೆ ಬಂದಿದ್ರು. ಆದ್ರೆ ಅವರಿಗೆ ಶಾರದಾ ಪೀಠಕ್ಕೆ ತೆರಳುವ NOC ಸಿಕ್ಕಿರಲಿಲ್ಲ. ಮತ್ತೆ ಪಾಕಿಸ್ತಾನದ ಸಿವಿಲ್ ಸೊಸೈಟಿಯ ಸದಸ್ಯರು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಪ್ರಧಾನಿಯ ಬಳಿ ಮನವಿ ಮಾಡಿಕೊಂಡು ದಂಪತಿಗೆ ಶಾರದಾ ಪೀಠ ತೆರಳಲು ಅನುಮತಿ ಕೊಡಿಸಿದ್ರು. ಆದ್ರೆ ಶಾರದಾ ಪೀಠದಲ್ಲಿಯೇ ಪೂಜೆಗೆ ಅವಕಾಶ ನಿರಾಕರಿಸಲಾಯಿತು. ಹೀಗಾಗಿ ಕಿಶನ್ ಗಂಗಾ ನದಿಯ ದಡದಲ್ಲಿ ಶಾರದಾ ಪೀಠಕ್ಕೆ ಪೂಜೆಯನ್ನ ಸಲ್ಲಿಸಲಾಯಿತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತೀರಿ ನಿಮ್ಮ ನೆಚ್ಚಿನ NS TV.